ಎಲ್ಲಿ ಹುಟ್ಟಲಿಕ್ಕೆ ದೇವತೆಗಳು ತಪಸ್ ಮಾಡ್ತಾರೋ ಆ ಜಾಗದಲ್ಲಿ ನಾವು ಹುಟ್ಟಿದೀವಿ, ಅದೊಂದು ಹೆಮ್ಮೆ. 9 ನವಶಕ್ತಿ ಪೀಠಗಳನ್ನ, 12 ಜ್ಯೋತಿರ್ಲಿಂಗಗಳನ್ನ ಜಗತ್ತಿಗೆ ಕೊಟ್ಟ ದೇಶ ಇದು. ಚತುರ್ವೇದಗಳನ್ನ ಸೃಷ್ಟಿಗೆ ಓಂಕಾರದ ಸತ್ಯವನ್ನ ಪೂರ್ಣ ಶೂನ್ಯತೆಯನ್ನ ತಿಳಿಸ್ಕೊಟ್ಟ ದೇಶ. ಗಂಡು ಹೆಣ್ಣು ಭೇದವನ್ನ ಹಿಂದೆ ಗಾರ್ಗಿ ಅನ್ನೋ ಹೆಣ್ಣಿಗೆ ಅದ್ವೈತ ವಿದ್ಯೆಯನ್ನು ಹೇಳಿಕೊಟ್ಟ ದೇಶ. ಯಾವೆಲ್ಲ ಸಮಾನತೆ ಇದೆ ಹಿಂದೆ ಈ ದೇಶ ಕೊಟ್ಟಿದೆ. ಪವಿತ್ರವಾದ ನದಿಗಳನ್ನ, ರೈತರನ್ನ, ಸೈನಿಕರನ್ನ, ಎಷ್ಟೋ ದೇಶಗಳಿವತ್ತು ಕೆಲಸ ಮಾಡ್ತಿರೋದು ಇಂಡಿಯಾಕ್ಕೆ ಡಿಪೆಂಡ್ ಆಗಿ. ನಾವು ಮೊನ್ನೆ ಹೇಳಿ ಸ್ವತಂತ್ರ ಬಂತು, ನಮಗೆ ಸ್ವತಂತ್ರ ಇನ್ನೂ ಬರಲಿಲ್ಲ, ನಾವೆಲ್ಲ ದಾಸರಾಗಿದ್ದೀವಲ್ಲ, ವಿದೇಶಿ ವಸ್ತುಗಳಿಗೆ ಇವತ್ತು ದಾಸರಾಗಿದ್ದೀವಿ. ನಾನು ಸೇರಿದ್ದೀನಿ, ಕಮ್ಮಿ ಇದ್ದೀನಿ, ನಾವಿನ್ನು ದಾಸ್ಯತೆಯಿಂದ ಬರ್ಲಿಲ್ಲ. ಯಾಕೆ ನಾವ್ ಇಲ್ಲೆಲ್ಲ ದುಡಿದು ಅಲ್ಲಿ ಸಂಬಳಕ್ಕೋಸ್ಕರ ಅವ್ರ ಹತ್ರ ದಾಸ್ಯ ಮಾಡ್ತಾ ಇದ್ವಿ. ನಾವ್ ಯೂಸ್ ಮಾಡೋ ಪೇಸ್ಟ್, ಸೋಪ್ ಎಲ್ಲವೂ, ಡ್ರೆಸ್ ಸಮೇತ. ನಾವೇಳಿ ಸ್ವತಂತ್ರ ಬರ್ಲಿಲ್ಲ, ಬಂದ ಹಾಗೆ ಆಗಿದೆ ಅಷ್ಟೇ, ಇನ್ನು ಬರ್ಲಿಕ್ಕುಂಟು. ಎರಡು ಸ್ವತಂತ್ರ ಇದೆ ಆಧ್ಯಾತ್ಮ ಭಾಷೆಯಲ್ಲಿ, ಪೂರ್ಣ ಸ್ವತಂತ್ರ ಅಂತ. ಅದಿನ್ನು ನಾವು ಪಡ್ಕೊಳ್ಳಿಲ್ಲ. ಮತ್ತೆ ಮಹಾತ್ಮ ಗಾಂಧಿಯನ್ನ, ಬಸವಣ್ಣನನ್ನ, ಮಹಾಸೂರ್ಯ ವಿವೇಕಾನಂದನನ್ನ, ಅಕ್ಕ ಮಹಾದೇವಿಯನ್ನ ಯಾಕೆ ಅವ್ರದೆಲ್ಲ ಕತೆ ಹೇಳೋದು? ನಿಮ್ಮ ಸಂತೋಷ್ಜಿಯನ್ನ, ಮೋಹನ್ ಭಾಗವತನ್ನ, ಮೋದಿಯನ್ನ, ದೇಶ ಈ ದೇಶ ಕೊಟ್ಟಿದೆ. ನಾವು ಅವರಿಗೆ ಆ ಹೆಸರಿಂದ ಕರೀಲಿಕ್ಕೆ ಇಷ್ಟಪಡುವುದಿಲ್ಲ. ನನ್ನ ಗುರುಗಳು ಪ್ರೇಯರ್ ಮಾಡಿದಾಗ ಒಂದು ಮಾತು ಹೇಳಿ, ಅವರು ಭೀಷ್ಮ ಇದ್ದ ಹಾಗೆ. ಸೊ ಅವರಿಗೆ ಕರುಣಾಡ ಭೀಷ್ಮ ಅಂತ ಕರೆಯುವ. ಯಾಕೆ ಭೀಷ್ಮ ತಂದೆಗೋಸ್ಕರ ತ್ಯಾಗ ಮಾಡಿ ಭೀಷ್ಮ ಆದ, ಇವರು ದೇಶಕ್ಕೋಸ್ಕರ ತ್ಯಾಗ ಮಾಡಿ ನಮ್ಮ ಕರ್ನಾಟಕದ ಭೀಷ್ಮ. ಭೀಷ್ಮ ದುರ್ಯೋಧನನಿಗೂ ಅರ್ಜುನ ಆ ಲೆವೆಲ್ಗೆ ಹೋಗ್ಲಿಕ್ಕೆ ಭೀಷ್ಮ ಕಾರಣ. ಕೃಷ್ಣನಿಗಿಂತ ಮೊದಲು ಅವನಿಗೆ ಧರ್ಮದ ಬೀಜ ಬಿತ್ತಿ. ನಮ್ಮ ಯೂತ್ಸಲ್ಲಿ ಧರ್ಮ ಇಲ್ಲ, ಧರ್ಮದ ಕಾನ್ಸೆಪ್ಟ್ ಏನು ಅನ್ನೋದು ಗೊತ್ತಿಲ್ಲ. ನಮಗೇನು ಅನ್ಸುತ್ತೆ ಅದನ್ನ ಧರ್ಮ ಅಂತ ಫೀಲ್ ಮಾಡ್ತೀವಿ, ಅದು ದೊಡ್ಡ ಆಪತ್ತು. ಇದಿಷ್ಟು ದೇಶದ ಹೆಮ್ಮೆ ಆಯ್ತು, ದೇಶದಿಂದ ಇದೆಲ್ಲ ದೇಶ ಹೆಮ್ಮೆ. ನಾವು ಹೆಮ್ಮೆ ಪಡ್ಲಿಕ್ಕೆ ಆ ಮಹಾ ತ್ಯಾಗಿಗಳು ಕೊಟ್ಟಿದ್ದು ಹೆಮ್ಮೆ ತನ. ನಾವು ದೇಶವನ್ನು ಹೆಮ್ಮೆ ಪಡ್ಲಿಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ನಮ್ಗೆ. ಈಗಷ್ಟೇ ಒಂದೇ ಮಾತರಮ್ ಹೇಳಿದ್ವಿ, ನಮ್ಮ ಎಲ್ಲರ ಜೋಬಲ್ಲೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಅನ್ಕೊಳ್ತೀವಿ. ನಾನು ಮೊದಲು ಸಂತೋಷಿ ಹತ್ರ ಮಾತಾಡ್ತಾ ಹೇಳಿ, ದೇಶ ಒಂದಾಗ್ಬೇಕಾದ್ರೆ ನಾವೆಲ್ಲ ಒಂದು ಜಾತಿಗೆ ಬರ್ಬೇಕಾಗತ್ತೆ, ಅದು ಭಾರತೀಯರು. ಅಲ್ಲಿ ಶೆಟ್ರು, ಗೌಡ್ರು, ಭಟ್ರು, ಪೂಜಾರು ಎಲ್ಲ ಅಳಿಸ್ಬೇಕು. ನದಿಯೆಲ್ಲ ಸೇರಿ ನದಿ ಅಸ್ತಿತ್ವ ಕಳೆದು ಸಮುದ್ರ ಆಗ್ಬೇಕು. ಯಾರೋ ಕೇಳಿ ನೀವು ಸನ್ಯಾಸಿ, ನಾವು ಸನ್ಯಾಸಿ ಅಂತ ಎಲ್ಲೂ ಹೇಳಿ, ನಾವೆಲ್ಲ ಸ್ಪೀಚ್ ಅಲ್ಲೂ ಹೇಳಿ. ಇದು ಪಾರ್ಟಿ ಮಾಡಿತ್ತು, ಕಾಲ್ಗಲ್ ಹತ್ರ ಹೋಗಿತ್ತು. ಎಲ್ಲ ಇಂಪ್ಯೂರಿಟಿ ಇದ್ದು ಈಗ ಪ್ಯೂರಿಟಿಗೆ ಒದ್ದಾಡ್ತಾ ಇದೀವಿ ಅಷ್ಟೇ. ಅದಕ್ಕೆ ನಾವು ಹೇಳಿ ಪರಿಶುದ್ಧ ಆಗ್ಲಿಕ್ಕೆ ಪ್ರಯತ್ನ ಆಗ್ತಾ ಉಂಟು. ಸತ್ಯದಿಂದ ಪರಿಶುದ್ಧಿ ಆಗು. ನಿಮಗೂ ನಮಗೂ ಇರೋ ವ್ಯತ್ಯಾಸ ಒಂದೇ, ನೀವು ಸತ್ಯ ಹೇಳಲಿಕ್ಕೆ ಹೆದರ್ತೀರಿ. ಮೊನ್ನೆ ಯಾರೋ ಟಿವಿ ಇಂಟರ್ವ್ಯೂ ಕೊಡ್ತೀರಿ, ನಮ್ಮ ಪರ್ಸನಲ್ ಪೂರ್ತಿ ವಿಚಾರ ಹೇಳ್ತದೆ, ನೆಗೆಟಿವ್ ಪಾಸಿಟಿವ್ ಒಪ್ತೀರಾ ಇಲ್ಲ, ನಿಮ್ಮ ಪಾಸಿಟಿವ್ ಮಾತ್ರ ಹೇಳಬೇಕು ಅಂತ. ಅದು ಮೂರ್ಖತನ ಆಯ್ತು. ನನ್ನ ಆತ್ಮ ಸಾಕ್ಷಿಗೆ ನಾನೇ ದ್ರೋಹ ಬಗೆದುಕೊಂಡಾಗೆ ಅಲ್ವಾ. ಯಾರೋ ನೀವು ತಪಸ್ಸು 2ನೇ ಕ್ಲಾಸಿಗೆ ಶುರು ಮಾಡಿದ್ದಪ್ಪ, ಈಗಲ್ಲ. ಸತ್ಯ ಹೇಳಲಿಕ್ಕೆ ನಮಗೆ ಹೇಳಿತನ ಅಲ್ಲ. ವ್ರತಗಳಲ್ಲಿ ಅತಿ ಶ್ರೇಷ್ಠವಾದ ಒಂದು ವ್ರತ ಇದೆ, ಸತ್ಯನಾರಾಯಣ ವ್ರತ ಅಂತ. ಅಂದ್ರೆ ಸಪಾತ ಪಕ್ಷ ಇಟ್ಟು ಪೂಜೆ ಮಾಡುವುದಲ್ಲ, ಇರೋ ಸತ್ಯನ ಹಾಗೆ ಕತ್ತಿ
ಪಾರದರ್ಶಕವಾಗಿ ಬದುಕಿನಿ. ನೀವು ನಾಳೆ ನನ್ನನ್ನು ಗುರುಗಳಂದ್ರು ತೊಂದರೆ ಇಲ್ಲ, ರಾಕ್ಷಸ ಅಂದ್ರು ತೊಂದರೆ ಇಲ್ಲ, ನನ್ನ ಕೆಲಸ ನಾವು ಬಿಡೋದಿಲ್ಲ ಅಂತ ಹೇಳಿ. ಯಾಕೆ ನಾನು ಗಾಂಧೀಜಿಯನ್ನು ಒಪ್ಪುದು ಹೌದಾದ್ರೆ ಗಾಂಧೀಜಿ ಹೇಳಿದ ಸತ್ಯವನ್ನು ನಾನು ಮೊದಲು ಒಪ್ಪಬೇಕಾದ ಅಲ್ವಾ? ಒಬ್ಬ ಸಿದ್ಧಾಂತವನ್ನು ಹೇಳ್ತಾನೆ ಅಂದ್ರೆ ಸಿದ್ಧಾಂತವನ್ನು ಆಚರಣೆಗೆ ತರಬೇಕು. ಮೊನ್ನೆ ಯಾರೋ ಕೇಳಿ, ನೀವು ರೌಡಿಗಳಿಗೆ ದೀಕ್ಷೆ ಕೊಟ್ಟಿ ಅಂತ. ಹುಷಾರಿಲ್ದವರಿಗಪ್ಪ ಡಾಕ್ಟರ್ ಇರೋದು, ಒಂದು ಸರಿ ಇದ್ದವರಿಗೆ ಡಾಕ್ಟರ್ ಆಯ್ತು. ಇಲ್ಲಿರೋ ಪೇಷಂಟ್ ಅನ್ನ ನನ್ನ ಗುರು ಸರಿ ಮಾಡಿದ, ನನ್ನ ಕೆಲಸ ಏನೂ ಇಲ್ಲ ಇಲ್ಲಿ, ನನ್ನ ಗುರು ಸರಿ ಮಾಡಿದ್ದಾನೆ, ಇನ್ನೂ ಸರಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಸತ್ಯವನ್ನು ಹೊರಗಾಕಿ, ಅದಕ್ಕೆ ಹೇಳಿ ನಮಗೆ ಎಷ್ಟು ಜನ ಅಂತ ಕೇಳಿದ್ರೆ ನಾನು ಒಬ್ಬನೇ ಅಂತ ಹೇಳುದು. ಯಾಕೆ ಪ್ರತಿಯೊಬ್ಬರು ನದಿ ನೀರು ಬೇಕು, ನದಿ ಬಗ್ಗೆ ಕಾಳಜಿ ಇಲ್ಲ. ಹಾಗಾಗಿ ನಮ್ಮ ನೇತ್ರಾವತಿ ಇವತ್ತು ಈ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಬೇರೆ ಯಾರಲ್ಲ, ನಾವೇ. ಆ ನೇತ್ರಾವತಿಯನ್ನು ಉಪಯೋಗಿಸ್ಕೊಳ್ತೀವಿ, ಅಲ್ಲಿಗೆ ಶರ್ಟು ಬನಿಯನ್ ಡೊನೇಷನ್ ಕೊಟ್ಟು ಬರ್ತೀವಿ, ಮರಗಳನ್ನು ಕಡಿತೀವಿ, ಮಳೆ ಬರಲಿ ಅಂತ ದೇವರಿಗೆ ಮೊರೆ ಇಡ್ತೀವಿ. ಇಕೋಸಿಸ್ಟಮ್ ಅನ್ನ ಒಂದು ಸಿಸ್ಟಮ್ ಹಾಕಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಆ ಬ್ಯಾಲೆನ್ಸ್ ಅನ್ನು ಹಾಳು ಮಾಡಿದ್ಯಾರು? ನಾವೇ. ಅದನ್ನೀಗ ಅನುಭವಿಸ್ತಾ ಇದ್ದೀವಿ. ಒಂದು ಪಾಯಿಂಟ್ ಆಯ್ತು. ಇನ್ನೊಂದು, ಪ್ರತಿಯೊಬ್ರು ದುಡಿಮೆ ಮಾಡದೆ ಸುಲಭದಲ್ಲಿ ದುಡ್ಡು ಸಿಗ್ಲಿ ಅಂತ ಹೇಳಿ ಬದುಕ್ತಾ ಇದ್ದೀವಿ. ಅದು ದೇಶ ಬಡತನಕ್ಕೆ ಬರ್ಲಿಕ್ಕೆ ಕಾರಣ. ಈಗ ಹೇಗಿದ್ರು, ಈಗ IPL ಶುರುವಾಗಿದೆ, ನಮ್ಮ ಹುಡುಗರು ಪಾಪ ಅದರಲ್ಲೇ ಬ್ಯುಸಿ ಆಗಿರ್ತಾರೆ, ಸ್ವಲ್ಪ ದಿನ PUBG ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೆ ಕೇಳಿದ್ರೆ ದೇಶ ಬೆಳಗಬೇಕು, ನಾವೇ ನಮಗೆ ರೈಟ್ಸ್ ಇಲ್ಲ. ಒಂದೇ ಮಾತ್ರ ಹೇಳಿ, ಎಲ್ಲಿ ತನಕ ನಾವು ದೇಶಕ್ಕೋಸ್ಕರ ಏನನ್ನೂ, ಅವರಿಗೆ ರೈಟ್ಸ್ ಇದೆ, ನನಗೂ ರೈಟ್ಸ್ ಇಲ್ಲ. ನಮಗೆಲ್ಲೋ 25% ರೈಟ್ಸ್ ಇರ್ಬೋದು. ಯಾಕೆ, ಅವ್ರು ಇಡೀ ಜೀವನ ಇಟ್ಟಿದ್ದಾರೆ, ಇಡೀ ಜೀವನ ದೇಶಕ್ಕೋಸ್ಕರ ಇಟ್ಟು ಬದುಕಿದ್ದಾರೆ. ಇನ್ನೊಂದು ನಮಗೆ ಜೋಕ್ ಅಂತ ಕಂಡಿದ್ದು, ಮೊನ್ನೆ ಒಂದು ಫಂಕ್ಷನ್ ಅಲ್ಲಿ ನಾನು ಬರಬೇಕಾದ್ರೆ ಹಿಂದಿ ಹಾಡು ಹೇಳ್ತಾ ಇದ್ರು ಸೈನಿಕರ ಬಗ್ಗೆ. ನಮಗೊಂದು ಶಾಕ್ ಆಯ್ತು ಅದನ್ನ ಕೇಳಿ. ಸೈನಿಕರು ತೀರ್ ಹೋದಾಗ ಕ್ಯಾಂಡಲ್ ಹಚ್ತೀವಿ, ರೋಸ್ ಇಡ್ತೀವಿ, ಒಂದ್ ನಿಮಿಷ ಮೌನಾಚರಣೆ ಮಾಡ್ತೀವಿ. ಅವನ ಹೆಂಡತಿಗೆ ಅಗತ್ಯ ಇರೋದೇನು? ಒಂದು ಫೈನಾನ್ಷಿಯಲ್ ಸಪೋರ್ಟ್, ಮಾರಲ್ ಸಪೋರ್ಟ್. ಯಾಕೆ, ಅವರು 90% ಬಡತನದಿಂದ ಅವರು ಯೋಧ ಆಗ್ಲಿಕ್ಕೆ ಹೋಗುದು. ಇದು ನನಗೆ ಗೊತ್ತಿರೋ ಸತ್ಯ. 10% ದೇಶಭಕ್ತಿ ಇರ್ಬೋದು, ಅವನಿಗೆ ಮನೆಗೆ ಬರೋದು ಗ್ಯಾರಂಟಿ ಇರಲಿ. ನಾವು ದೇವಸ್ಥಾನ ಕಟ್ಟಲಿಕ್ಕೆ ದುಡ್ಡಿಡ್ತೀವಿ, ಗಣಪತಿ ಫಂಕ್ಷನ್ ಮಾಡ್ಲಿಕ್ಕೆ ದುಡ್ಡಿಡ್ತೀವಿ, ಆ ಯೋಧರಿಗೆ ನಾವೇನಿಟ್ಟಿದ್ದೀವಿ? ನಮ್ಮೂರಲ್ಲೇ ಒಂದು ಘಟನೆ ಆಯ್ತು. ನಾವೊಂದಿನ ಪಬ್ಲಿಕ್ ಆಗಿ ಹೇಳಿದ್ವಿ, ನೋಡಿ ನನ್ನ ಪರ್ಸಲ್ಲಿ ಇರೋ ಅಮೌಂಟ್ ತೆಗ್ದಿಡ್ತೀನಿ, ನನ್ನ ಹತ್ರ ಇರೋ ಅಮೌಂಟ್ ಅನ್ನು ನಾವು ತೆಗ್ದಿಡ್ತೀವಿ, ಪ್ರತಿಯೊಬ್ರು ಒಂದು 100 ರೂಪಾಯಿ ಕೊಟ್ರೆ ಆ ಸೈನಿಕರ ಮನೆ ಬದುಕ್ತಾರೆ ಅಂತ ಹೇಳಿ. ಯಾಕೆ ಸೈನ್ಯಕ್ಕೆ ಹೋಗ್ಲಿಕ್ಕೆ ಹೆದರ್ತಾರೆ. ನಾವೆಲ್ಲ ಇವತ್ತು ನೆಮ್ಮದಿಯಾಗಿ PUBG ಆಡ್ತಾ ಇದೀವಿ ಅಂದ್ರೆ ಅವರಲ್ಲಿ ನಿಜವಾದ PUBG ಆಡ್ತಾ ಇದ್ದಾರೆ, ನಾವ್ ಅದನ್ನು ಮರ್ತಿದೀವಿ. ಪ್ರಾಣ ಇಟ್ಟು ಆಟ ಆಡ್ತಾ ಇದ್ದಾರೆ. ಸನ್ಯಾಸಿಗಳಿಗಿಂತ ಮಹಾಸನ್ಯಾಸಿಗಳು ದೇಶಕಾಯೋ. ನಾವಿವತ್ತು ರಿಕ್ವೆಸ್ಟ್ ಮಾಡೋದಿಷ್ಟೇ, ರೋಸ್ ಇಡೋದು ಇದೆಲ್ಲ ಮಾಡೋ ಬದಲು ಅವರ ತ್ಯಾಗಕ್ಕೆ, ಅವರಿಗೆ ಯಾರೇ ನಿಮ್ಮೂರಲ್ಲಿ ತೀರ್ ಹೋದ್ರು ಅವರ ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡಿ. ಯಾಕೆ, ನಿಮ್ಮೆಲ್ಲರ ಫ್ಯಾಮಿಲಿಗೆ ಅವರು ಋಣ ಇದೆ. ಒಂದು ಸೇರ್ತೀವಿ ಕುಂಭಾಭಿಷೇಕಕ್ಕೆ, ನಾಗಮಂಡಲಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ದುಡ್ಡು ವೇಸ್ಟ್ ಮಾಡ್ತೀವಿ. ನಾವ್ ಹೇಳುದು ಆ ದುಡ್ಡನ್ನು ತಗೊಂಡು ಹಳ್ಳಿ ಹಳ್ಳಿಗೆ ಹಾಕಿ ರೋಡ್ ಇಲ್ಲದಲ್ಲಿ ರೋಡ್ ಮಾಡಿ ನಾವು ಮಾಡಿ ಹೇಳ್ತಾ ಇರು. ಪ್ರತಿ ಹುಟ್ಟಿದಬ್ಬಕ್ಕೆ ಗಿಡಗಳನ್ನ ನೆಡಿ, ನಿಮ್ ಹುಟ್ಟನ್ನ ಆ ಗಿಡದ ಹುಟ್ಟಲ್ಲಿ ನೋಡಿ. 5 ವರ್ಷಕ್ಕೆ ಮಳೆಗೆ ತೊಂದರೆ ಆಗಲ್ಲ, ನೀರಿಲ್ಲ ನೀರಿಲ್ಲ ಅಂತ ಬರೀ ಪ್ರಾಬ್ಲಮ್ ಅನ್ನ ಅನಲೈಸ್ ಮಾಡ್ತೀವಿ ಬಿಟ್ರೆ ಅದಕ್ಕೆ ಸೊಲ್ಯೂಷನ್ ಏನು ನಾವು ಮಾಡ್ತಾ ಇಲ್ಲ. ಒಂದು ನೆಕ್ಸ್ಟ್ ಪ್ರಶ್ನೆ ಇರೋದು ಹಿಂದೂ ಧರ್ಮದ ಬಗ್ಗೆ. 2000 ಹಿಂದೂ ಧರ್ಮ ಅಲ್ಲ, ಹಿಂದೂ ಅಂದ್ರೆ ಒಂದು ತತ್ವ. ಆ ತತ್ವಕ್ಕೆ ಮೂಲ ಇನ್ನೂ ಸಿಗ್ಲಿಲ್ಲ, ಎಲ್ಲಾ ಧರ್ಮಕ್ಕೆ ಹುಟ್ಟುಂಟು, ಆ ಧರ್ಮಕ್ಕೆ ಹುಟ್ಟಿಲ್ಲ. ಹಿಂದೂ ಅಂದ್ರೆ ಒಂದು ಎಲ್ಲರನ್ನೂ ಸ್ನೇಹದಿಂದ ನೋಡು. ಭಾರತ ಶತ್ರುಗೆ ಊಟ ಹಾಕಿದ್ದು, ಬ್ರಿಟಿಷರಿಗೆ ಊಟ ಹಾಕಿದ್ದು ದೇಶಕ್ಕೆ. ಅತಿಥಿ ದೇವೋಭವನ್ನ ಆಚರಣೆಯಲ್ಲಿ ತೋರಿಸ್ತು. ವಿವೇಕಾನಂದರನ್ನ ಹೊರದೇಶಕ್ಕೆ ಹೋದಾಗ ಗೇಲಿ ಮಾಡಿದಾಗ ಅವರು ಭಾಷಣ ಮಾಡ್ತಾ ಹೇಳಿದ್ದು, ನನ್ನ ಸಹೋದರ ಸಹೋದರಿಯರೇ,
ಯಾರು ದ್ವೇಷ ಮಾಡಿದ್ರು ನೀವು ದ್ವೇಷ ಮಾಡಬೇಡಿ. ಯಾರೋ ಹೇಳಿದ್ರು ನಿಮಗೆ ಆರೋಪಗಳು ಹೇಳ್ತಾರೆ, ಹೇಳ್ಕೊಳ್ಳಿ ಅವರ ವಾಕ್ ಸ್ವಾತಂತ್ರ್ಯ. ನಮಗೆ ನಾವೇನು ಅಂತ ಒಳಗಿಂದ ಗೊತ್ತಲ್ವ? ಇನ್ನೊಬ್ಬರ ಸರ್ಟಿಫಿಕೇಟಿಗೋಸ್ಕರ ಯಾಕೆ ಬದುಕ್ತೀರಿ? ಹಾಗೆ ಬದುಕೋದಾಗಿದ್ರೆ ನಿಮ್ಮ ಎದುರುಗಡೆ ನನ್ನ ಪರ್ಸನಲ್ ಲೈಫ್ ಹೇಳಲಿಕ್ಕೆ ಸಾಧ್ಯ? ಹೇಳಿ ತಂದಲ್ಲೇ ಬದುಕ್ಲಿ. ನೀವೆಲ್ಲಿ ತನಕ ಹೆದರುತ್ತೀರೋ ಅಲ್ಲಿ ತನಕ ಹೆದರ್ಸವ್ರು ಇರ್ತಾರೆ. ಒಬ್ಬ ಒಬ್ಬರನ್ನ ಹೆದರ್ಸೋದು ಯಾಕೆ? ಅವರಿಗೆ ಬೇಕಾದಾಗ ನೀವಿರ್ಬೇಕು ಅಂತ. ಹಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗಾಗ್ತದೆ? ಸಂತೋಷ ಹೇಳಿ, ಮನಸ್ಸಿಗೆ ನೋವಾಗುತ್ತೆ. ನಾವು ಹೇಳಿ, ನಿಮ್ಮ ಸಿದ್ಧಾಂತಗಳಿಗೆ ವಿರೋಧವಾಗಿ ಪ್ರಪಂಚ ನಡ್ಕೊಂಡಾಗ ಅದು 100% ನೋವಾಗ್ತದೆ. ಅದರಲ್ಲಿ ನಿಮ್ ತಪ್ಪೇನಿಲ್ಲ. ಯಾಕೆ? ಅವರಿಗುಂಟು ನಮ್ಮ ದೇಶನ್ನ, ಇಲ್ಲಿರೋ ಯೂತ್ಸ್ ಅನ್ನ ಆದರ್ಶ ವ್ಯಕ್ತಿಗಳನ್ನು ಮಾಡಿ ದೇಶಕ್ಕೆ ಅಸೆಟ್ ಆಗಿ ಕೊಡಬೇಕು. ಬೇರೆ ಯಾವ ಆಸೆ ಇಲ್ಲ ಅವರು, ಒಂದೇ ಆಸೆ ಇದೆ, ದೇಶವನ್ನು ಸುಭಿಕ್ಷೆ ಮಾಡಬೇಕು. ಒಬ್ಬರಿಂದ ಸಾಧ್ಯ ಇಲ್ಲಲ್ಲ. ಈ ಸಭೆ ಪೂರ್ಣ ಆಗ್ಬೇಕಾದ್ರೆ ಇಲ್ಲಿ ಪ್ರತಿಯೊಬ್ಬರು ಎಷ್ಟು ಸೇರ್ಬೇಕು, ಎಷ್ಟು ಸತ್ಯನೋ. ದೇಶ ಸರಿಯಾಗ್ಬೇಕಾದ್ರೆ ಪ್ರತಿ ವ್ಯಕ್ತಿ ಜವಾಬ್ದಾರಿಯಾಗಿ ಬದುಕಬೇಕು. ಹೆಣ್ಣಾಗ್ಲಿ ಗಂಡಾಗ್ಲಿ ಭೋಗ ಜೀವನವನ್ನು ಬಿಟ್ಟು ತ್ಯಾಗದ ಕಡೆಗೆ ಹೋಗ್ಬೇಕು. ಅದಕ್ಕೆ ಇದನ್ನು ಯೋಗ ಭೂಮಿ ಅಂತ ಶುರುವೇ ಹೇಳಿ. ಆ ಯೋಗ ಭೂಮಿ ಇವತ್ತ ಅವಸ್ಥೆ ಏನಾಗಿದೆ ಅಂದ್ರೆ, ದಿನ ಪಬ್ಬು, ಪಾರ್ಟಿ, ಗರ್ಲ್ ಫ್ರೆಂಡ್ಸ್, ಭೋಗದಲ್ಲೇ ಬಿದ್ದಿದ್ವಿ. ಇದರಲ್ಲೇ ಖುಷಿ ಪಡುವುದಾಗಿದೆ ನಮ್ಮ ಹಣೆವರ. ಮತ್ತೆ ಇದನ್ನ ನಾವು ಹೊಗಳ್ಕೊಳ್ಳೋದು, ಇದು ವೆಸ್ಟರ್ನ್ ಕಲ್ಚರ್, ಯುವರ್ ಮಾಡ್ರನ್ ಅಂತ. ಕಾಲುಂಗ್ರ ಯಾವುದೋ ಆಕಾಶಕ್ಕೆ ಹೋಗಿ ಬಿದ್ದಿದೆ, ತಾಳಿ ಹಾಕಿದ ಹೆಂಗಸರು ವಾಟ್ಸಪ್ ಅಲ್ಲಿ ಇದ್ದಿ. ಮತ್ತೆ ಧರ್ಮ ಉಳಿಯುವುದು ಹೇಗೆ? ಮುಸ್ಲಿಮ್ಸ್ ಅಲ್ಲಿ ಸಾಮೂಹಿಕ ಪ್ರಾರ್ಥನೆ ಆಗ್ತಿದೆ, ಈಗ ಉಪವಾಸವೂ ಆಗ್ತಿದೆ. ಹಿಂದೂಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನನಗೆ ಕಾಣ್ತಿಲ್ಲ. 5 ಹೊತ್ತು ಸಂಧ್ಯಾ ವಂದನೆ ಇದೆ. ಹೆಂಗಸರಿಗೆ ಅರಿಶಿನ ಕುಂಕುಮ ಕೊಡ್ಲಿಕ್ಕೂ ಟೈಮ್ ಇಲ್ಲ, ಅವರಿಗೆ ಹಚ್ಕೊಡ್ಲಿಕ್ಕೂ ಟೈಮ್ ಇಲ್ಲ. ಹೆಣ್ಣಿಗೆ ಗಂಡ ತರ ಮೊನ್ನೆ ಹೇಳಿದ್ರು, ಪಾರ್ಟಿ ಮಾಡಿದ್ರೆ ತಪ್ಪೇನು? ಹೆಂಗಸರಿಗೆ ಗರ್ಭಕೋಶ ಇದೆಯಲ್ಲಪ್ಪ, ಕ್ಯಾನ್ಸರ್ ಆದಾಗ ನನ್ನ ಹತ್ರ ಬರಬೇಡ ಅಷ್ಟೇ. ಇದಕ್ಕೆ ಹೆಸರು ಸಮಾನತೆ. ಮೊನ್ನೆ ನಮ್ಮ ಸೆಕ್ರೆಟರಿ ಹೇಳಿದ, ಅಲ್ಲಿ ಪಾರ್ಟಿಲಿ ಹೆಂಗಸರು ಕುಡಿತಿದ್ರು, ಅವರು ಹೇಳಿದ್ರು ಇದೆಲ್ಲ ನಾನು ಅವನು ಕುಡಿಯೋದು ಬಿಟ್ಟಿದ್ದ ಒಂದು ವಾರದಿಂದ. ಅಲ್ಲಿ ಹೇಳಿದ್ರಂತೆ, ಇದು ಕುಡಿಲಿಲ್ಲ ಅಂತ ಹೇಳಿದ್ರೆ ಇದೊಂದು ಕಲ್ಚರ್ ಅಂತ. ನಮ್ಮ ಅವಸ್ಥೆ ಹೇಗಿದೆ? ತಾಯಿ ಮಕ್ಕಳ ಎದುರುಗಡೆ ಪಾರ್ಟಿ ಮಾಡಿದ್ರೆ ಮಕ್ಕಳು ಅದನ್ನೇ ಮಾಡಬೇಕಲ್ಲ. ನಮ್ಮ ಮಾತು ಖಾರ ಆಗ್ಬೋದು. ಅದಕ್ಕೆ ನಾವು ಶ್ರೀನಿವಾಸ ಪೂಜಾರಿಗೆ ಹೇಳ್ತೀವಿ, ಸ್ವಲ್ಪ ಕಠೋರವೆ ಆಗ ನಿಮ್ಮ ನಿನ್ ಕನಸಿನಿಂದ ಹೇಳ್ತಾ ಇರೋದು, ಅದು ಒಳಗ್ ಹೋದ್ರೆ ಅಷ್ಟೇ ಒಳ್ಳೆ. ಯಾಕೆ? ನಮಗೆ ಹೊಗಳವರು, ನಮ್ಮನ್ನ ಹಾಳು ಮಾಡೋರು ಗುಂಡಿಗೆ ಬೀಳಿಸ್ಲಿಕ್ಕೆ ನೋಡ್ತಾರ ಬಿಟ್ರೆ, ನಿಮ್ಮ ನ್ಯೂಸ್ ಮಾಡ್ಕೊಂಡು ಗುಂಡಿಗೆ ಅವ್ರು ಮೆರಿಲಿಕ್ಕೆ ನೋಡ್ತಿರ್ತಾರೆ. ನಮಗೆ ಆ ಸತ್ಯ ಗೊತ್ತಾಗೋದು ಸುಮಾರು ಲೇಟ್ ಆಗ್ತದೆ. ನಮ್ಮನ್ನ ಅವ್ರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಬ್ರಿಟಿಷರು ಮಾಡಿದ್ದು ಇದೆ ಒಡೆದಾಳು ಸಿದ್ಧಾಂತ, ಈಗ ಜಗತ್ತು ಮಾಡ್ತಾ ಇರೋದು ಇದೆ. ಯಾರು ನಮ್ಮನ್ನು ಹೊಗಳಿದ್ರೆ ನಾವು ಹೇಳುದು ಆ ಹೊಗಳಿಕೆ ತಲೆ ಕೆಡಿಸ್ಕೊಳ್ಳುದಿಲ್ಲ. ಯಾಕೆ? ಅವನಿಗೆ ನನ್ನಿಂದ ಏನೇ ಯೂಸ್ ಆಗ್ಬೇಕಾಗಿರುತ್ತೆ ಅದಕ್ಕೆ ಹೊಗಳತಾ ಇರ್ತೀವಿ. ನಮ್ಮ ಹುಡುಗರು ಇಲ್ಲೇ ಇದ್ದಾರೆ, ಮಚ್ಚ ಪಾರ್ಟಿ ಮಾಡೋಣ, ಮಚ್ಚ ಹಳ್ಳಿಗೆ ತೊಂದರೆ ಆಗಿದೆ ಕಸ ಗೊಡ್ಸೋಣ ಅಂದ್ರೆ ಯಾರು ಜನ ಇಲ್ಲ. ಒಬ್ಬನ್ ಸಾಲ ತೀರಿಸ್ಲಿಕ್ಕೆ ಜನ ಇಲ್ಲ. ನಮ್ಮ ಸ್ನೇಹ ಸಂಬಂಧ ಇಲ್ಲ, ಬರೀ ಪಾರ್ಟಿ ಭೋಗಕ್ಕೆ ಮಾತ್ರ. ಯಾರು ರಾಜಕೀಯದಲ್ಲಿ ವಿನ್ ಆದ್ರೆ ಅವನ ಹಿಂದೆ 100 ಜನ, ನಿನ್ನೆ ನೋಡಿದ್ ನಾವು. ಸೋತ ವ್ಯಕ್ತಿ ಒಬ್ಬ ಇದ್ದ, ಅವನ ಹಿಂದೆ 4 ಜನ. ಅವನ ದುಃಖದಲ್ಲಿ ಇವ್ರು ಯಾರಿಲ್ಲ. ನಾವು ಮಠ ಮಂದಿರಕ್ಕೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು, ಎಲ್ಲಾ ಮಠದಲ್ಲಿ ಜಾತಿ ಮಠಗಳನ್ನು ಬಿಟ್ಟು ನೀವೆಲ್ಲ ದೇಶಕ್ಕೋಸ್ಕರ ಸನ್ಯಾಸ ಅಂದ್ರೆ ವಿಶ್ವವನ್ನು ಜಗತ್ತು ಅಂದ್ಕೊಳ್ಳೋದು. ನಾವು ಶೆಟ್ರು ಮಠ, ಇದು ಪೂಜಾರು ಮಠ, ಇದು ಬ್ರಾಹ್ಮಿನ್ ಮಠ, ಅದನ್ನೆಲ್ಲ ಬದಿಗಿಟ್ಟು ನಾವು ಹಾಳು ಮಾಡೋ ದುಡ್ಡನ್ನೆಲ್ಲ ಹಾಳು ಮಾಡೋದಲ್ಲ, ಧರ್ಮ ಅಂತ ಹೇಳಿ ಖರ್ಚು ಮಾಡ್ತಿರೋ ಧರ್ಮ. ನಿಜವಾದ ಧರ್ಮ ಒಂದಿದೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನು ದಾಟಿದ್ದು ಮನುಷ್ಯತ್ವ, ಮಾನವೀಯ ಧರ್ಮ ಯಾವ್ದನ್ನ ನಾವು ಫಾಲೋ ಮಾಡ್ತಾ ಇದೀವಿ ಅದನ್ನ. ನಾವ್ ಹೇಳಿ, ನಾನು ಹಿಂದೂ ಅಲ್ಲ, ಕ್ರಿಶ್ಚಿಯನ್ನು ಅಲ್ಲ, ಮುಸ್ಲಿಮು ಅಲ್ಲ, ನಾನೊಬ್ಬ ಸತ್ಯವಾದಿ, ಮತ್ತೆ ಮನುಷ್ಯತ್ವವನ್ನೇ ದೇವರು ಅಂತ ನಂಬಿ, ನನಗೋಸ್ಕರ ನಂಬಿ ಬದುಕ್ತಿರೋದು. ನಿಮ್ ಯಾರನ್ನ ತೃಪ್ತಿಗೊಳಿಸ್ಲಿಕ್ಕಲ್ಲ. ಆತ್ಮ ಸಾಕ್ಷಿಗೋ ಹೆದರುವವನು ಪ್ರಪಂಚಕ್ಕೆ ಹೆದರುದಿಲ್ಲ ಅಂತ. ಆಗಿದ್ದಾಗ್ಲಿ ಏನು, ಯಾರು ಹೆದರಿಸ್ತಾರೆ ನಿಮ್ಮನ್ನ? ಅವಾಗ ಎದುರು ಪಾರ್ಟಿಯನ್ನು ನೀವು ಶತ್ರು ಅಂತ ಭಾವಿಸಿದ್ರೆ ನಿಮಗೆ ಅವರು ಶತ್ರು. ಅಲ್ಲಿ ಮಿತ್ರನೇ ಇದ್ದಾನೆ. ಯಾಕೆ? ಶತ್ರು ಬರೋದು ನಿಮ್ಮನ್ನು ಶುದ್ಧ ಮಾಡ್ಲಿ. ಇದು ನನ್ನ ಗುರುಗಳು ಹೇಳಿಕೊಟ್ಟೆ. ಅರ್ಜುನನಿಗೆ ದುರ್ಯೋಧನೆ ಎದುರುಗಡೆ ಬರಲಿಲ್ಲ ಅಂದ್ರೆ ಇವತ್ತವ ಅರ್ಜುನ ಆಗಿ ನಿಲ್ತಿರ್ಲಿ.
ಮೊನ್ನೆ ಯಾರೋ ಕೇಳಿ, ನೀವು ಮೋದಿಗೆ ಬಿಲ್ ಕೊಟ್ಟಿದ್ದೆ ಯಾಕೆ? ಇಟ್ ಈಸ್ ನಾಟ್ ಫಾರ್ ಬಿಜೆಪಿ. ಅವನೊಬ್ಬ ತ್ಯಾಗಿ, ಅವನ ಹಿಂದಿನ ಜನ್ಮ ಶಿವಾಜಿ, ಗೊತ್ತಿರೋದಕ್ಕೆ ಹೇಳ್ತಾರೆ. ಅವ 3 ಗಂಟೆ ನಿದ್ದೆ ಮಾಡಿ ಉಳಿದ ಜೀವನವನ್ನ ನಮಗಿಟ್ಟು ಮಶ್ರೂಮ್ ತಿಂತಾರೆ. ಅವನ ಆಸ್ವಾದ ವ್ರತ ಮಾಡ್ತಾ ಇರೋದು ಏಕಾದಶ ವ್ರತದಲ್ಲಿ, ಅದು ಒಂದು ವ್ರತ, ಪ್ರಾಣ ಬದುಕಲಿಕ್ಕೋಸ್ಕರ ಆಹಾರ ತಿನ್ನು. ಸುಮಾರು ಜನ ಅದಕ್ಕೆ ಕಮೆಂಟ್ ಹೊಡೆದಾಯ್, ಅದರ ಕಾಸ್ಟ್ ಬೇರೆ. ಒಬ್ಬ ದೇಶಕ್ಕೆ ಕೆಲಸ ಮಾಡ್ತಾನೆ ಮಿಲಿಟರಿ ಅಂದ್ರೆ ಅವನಿಗೆ ಅಂತದ್ದೇ ಫುಡ್ ಬೇಕು. ನಾವು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡವರೇ 5 ಹೊತ್ತು ಊಟ ಮಾಡ್ತೀವಿ, ಅದರ ಕಾಸ್ಟ್ ನಮಗೆ ಲೆಕ್ಕಿಲ್ಲ. ವೆನ್ ಯು ಜಡ್ಜಿಂಗ್ ಸಮ್ವನ್, ಪ್ಲೀಸ್ ಜಡ್ಜ್ ಯುವರ್ ಸೆಲ್ಫ್. ನಿಮ್ಮ ಅಂತರಂಗವನ್ನು ಪ್ರಶ್ನೆ ಹಾಕೊಳ್ಳಿ, ಇನ್ನೊಬ್ಬರನ್ನು ನೀವು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ಯಾರು ನಿಮಗೆ ಕೆಟ್ಟವರು ಇದಾರ? ನನಗೆ ಕೆಟ್ಟವರು ಯಾರೂ ಇಲ್ಲ, ನನಗೆ ನಾನೇ ಕೆಟ್ಟ. ನನಗೆ ನನ್ನ ಮನಸ್ಸು ಶತ್ರು, ಬುದ್ಧಿ ಮಿತ್ರ. ನಮ್ಮ ಹುಡುಗರು ಹೇಳ್ಬೋದು, ಸಂಜೆ ಮೇಲೆ ತಿರುಗಾಡಬೇಕು, ಟೈಮ್ ಪಾಸ್ ಮಾಡಬೇಕು, ಬೈಕ್ ತಗೊಂಡು ಸರ್ವೆ ಮಾಡಬೇಕು ಕುಂದಾಪುರ ಅಂತ. ಏನ್ ಯೂಸ್ ಇಲ್ಲ ಅದರಿಂದ. 100 ರೂಪಾಯಿ ಪೆಟ್ರೋಲು ಹೋಯ್ತು, 50 ರೂಪಾಯಿ ಫ್ರೆಂಡ್ಸ್ಗೆ ಪಾರ್ಟಿ ಹೋಯ್ತು, ಇರೋ 200 ರೂಪಾಯಿ ಖಾಲಿನೂ ಆಯ್ತು. ಅದರಿಂದ ಗೈನ್ ಏನು? ಏನು ಗೈನ್ ಇಲ್ಲ. ಮತ್ತೆ ದೇಶಭಕ್ತಿ ಬಗ್ಗೆ ನಾವು ಮಾತಾಡುವುದಾದ್ರೆ, ದೇಶ ಮೋದಿ ತಲೆ ಮೇಲಿಲ್ಲಪ್ಪ, ನಮ್ಮ ತಲೆಯಲ್ಲೂ ಇದೆ. ನೀವೆಲ್ಲ ಅಲ್ಲಿ ನೀರೇ ಕುಡಿತಿರೋದು, ಅಲ್ಲಿ ಮಣ್ಣಲ್ಲೇ ನಿಂತಿದ್ವಿ. ತಾಯಿ ಋಣ ಆರು ತೀರಿಸ್ಬೋದು, ಶುರು ಋಣ ತೀರಿಸಬೇಕಾಗಿದ್ದು ದೇಶ ಋಣ. ಎಷ್ಟು ಜನ ತೀರಿಸಿದೀವಿ? ಹೆಮ್ಮೆ ಅಂತ ಹೇಳಿದ್ದಕ್ಕೆ ಹೇಳಿ ಹೆಮ್ಮೆ ಹೌದು ಹಿಂದಿನವನಿಗೆ, ನಾವು ಹೆಮ್ಮೆ ದೇಶಕ್ಕೆ. ನಮ್ಮ ಕೊಡುಗೆ ಏನಿದೆ ದೇಶದಿಂದ? ನಾವೆಲ್ಲ ಪಡ್ಕೊಂಡಿದ್ವಿ, ವೇದಗಳನ್ನು ಪಡ್ಕೊಂಡ್ವಿ, ತೀರ್ಥಗಳನ್ನು ಪಡ್ಕೊಂಡ್ವಿ, ತೀರ್ಥಯಾತ್ರೆ ಮಾಡಿದ್ವಿ, ಋಷಿಗಳನ್ನು ಪಡ್ಕೊಂಡ್ವಿ, ಎಲ್ಲ ಪಡ್ಕೊಂಡ್ವಿ, ವಾಪಸ್ ಕೊಟ್ಟಿದ್ದೇನು. ನನ್ನ ಗುರುಗಳು ನನಗೆ ಕೇಳಿದ್ದಷ್ಟೇ, ನೀರು ಕುಡದೆ, ಗಾಳಿ ಕುಡದೆ, ಮಣ್ಣಿನ ಮೇಲೆ ನಡೆದಾಡದೆ ಏನ್ ಕೊಟ್ಟಿ ವಾಪಸ್? ನಿಮಗ್ ನೀವು ಕ್ವಶನ್ ಹಾಕೊಳ್ಬೇಕು. ಇಟ್ ಈಸ್ ನಾಟ್ ಸಭೆ ಇದು, ನಾವು ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ ಕೂತ್ಕೊಂಡಿರೋದು, ನಾವು ಮಾಡಿಯೇ ಕೂತ್ಕೊಂಡಿರೋದು. ನಾವೇನ್ ಕೊಟ್ಟಿದೀವಿ ದೇಶಕ್ಕೆ? ಇಲ್ಲಿ ರಾಜಕೀಯದಲ್ಲಿ ಇದ್ದವರು ಕೇಳ್ಕೊಳ್ಬೇಕು, ನಾವೇನ್ ಕೊಟ್ಟಿದೀವಿ? ನಮ್ಮನ್ನು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದು ಜನಗಳಿಗೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ 3 ಶಕ್ತಿಗಳು. ಆ 3ರಿಂದ ದೇಶ ಸುಭಿಕ್ಷ ಆಗು. ಕರೆಂಟು, ವಯರು, ಮೈಕ್. ಆದಿಭೌತಿಕ ಅಂದ್ರೆ ಪರಿಸರವನ್ನು ಕಾಪಾಡಿ, ದುಡಿದು ಸಾಲ ಇಲ್ಲದೆ ಬದುಕಿ ದೇಶ ಸುಭಿಕ್ಷ ಆಗುತ್ತೆ. ಸಾಲ ಮನ್ನಾ ಅಂತ ಹೇಳಿ ಸ್ವಾಭಿಮಾನ ಬಿಟ್ಟು ಕೂತ್ಕೊಳ್ಳುವುದಲ್ಲ. ನಮ್ಮ ಹಿಂದಿನವರು 2 ಎಕರೆಯಲ್ಲಿ 50 ಜನ ಮನೇಲಿ ಬದುಕ್ತಾ ಇದ್ರು, ನಮಗೆ 10 ಎಕರೆ ಇದ್ರು ಬದುಕಲಿಕ್ಕಾಗಲ್ಲ. ಯಾಕೆ? ನಮ್ಮ ಬಡತನಕ್ಕೆ ಕಾರಣ ಸರ್ಕಾರ ಅಲ್ಲ, ನಮ್ಮಲ್ಲಿರೋ ದುರಾಸೆ, ದುರಾಲೋಚನೆ, ಬೇರೆ ಯಾವ ರೀಸನ್ ಇಲ್ಲ. ಎಷ್ಟಿದ್ರೂ ಸಾಲದು, ಮೈ ಬಗ್ಸ್ಲಿಕ್ಕೆ ಕಷ್ಟ. ನಮ್ಮ ಹೆಂಗಸರಿಗೆ ಫ್ರೀ ಸಿಗ್ಬೇಕು ಅಂತ ನಡೀತಿಲ್ವ ಈಗ ಮಲ್ನಾಡಲ್ಲಿ? ಎಲ್ಲಾ ದೇಶಗಳು ಟೂರಿಸಂ ಅಲ್ಲಿ ಹೆಸರಲ್ಲಿ ಮಾಡ್ತಿರೋದೇನು? ವೇಶ್ಯಾವಾಟಿಕೆ ಮತ್ತೆ ಪಬ್. ಫ್ರೀ ಆಗ್ಬೇಕಲ್ಲ. ಇಂಡಿಯಾದ ಸಂಸ್ಕಾರ ಹೆಂಗಸರಿಗೆ ಯಾಕೆ ಒಪ್ಪಿಗೆ ಇಲ್ಲ? ಅಲ್ಲಿ ಫ್ರೀನೆಸ್ ಇಲ್ಲ. ಇಂಡಿಯಾ, ಭಾರತ ಅದಕ್ಕೆ ಮಿಸ್ ಇಂಡಿಯಾ ಅಂತ. ಅವಳು ಆಲ್ರೆಡಿ ಇಂಡಿಯಾವನ್ನು ಮಿಸ್ ಮಾಡ್ಕೊಂಡಾಯ್ತು, ಅದಕ್ಕೆ ಅವಳು ಮಿಸ್ ಇಂಡಿಯಾ. ಬಟ್ಟೆ ಇಲ್ಲ ಅವಳ ಮೇಲೆ. ನಾ ಮೊನ್ನೆ ಒಂದು ಹೆಂಗಸರಿಗೆ ಕೇಳಿ, ನನ್ನ ಮಗಳನ್ನು ಯಾರೋ ಕೆಟ್ಟ ದೃಷ್ಟಿಯಲ್ಲಿ ನೆಡ್ತಾರೆ, ಅವರನ್ನು ದೂರದಲ್ಲ, ಅವಳ ನಡತೆ ಹೇಗಿದೆ ನೋಡು. ನಾವೇನ್ ದುಡ್ಡು ಕೊಟ್ವಿ, ಆಸ್ತಿ ಕೊಟ್ವಿ ಮಕ್ಕಳಿಗೆ, ಏನ್ ಕೊಡ್ಬೇಕು ಅದನ್ನು ಕೊಡ್ಲಿಲ್ಲ. ಸಂಸ್ಕಾರ ಮತ್ತೆ ದೇಶಭಕ್ತಿ ಅದನ್ನು ಮೊದಲು ಕೊಡಿ. ಉದಾಸೀನ ಬಿಟ್ಟು ದುಡಿರಿ, ಬಡತನ ಹೋಗುತ್ತೆ. ಎಲ್ಲರೂ ಒಂದಾಗಿ 5 ವರ್ಷದಲ್ಲಿ ದೇಶ ಸುಭಿಕ್ಷ ಆಗುತ್ತೆ. ಹುಟ್ಟಿದ ಹಬ್ಬಕ್ಕೆ, ಪಾರ್ಟಿಗೆ, ಮನೆ ಒಕ್ಲಿಗೆ, ಮದುವೆಗೆ ಹಾಳು ಮಾಡೋ ದುಡ್ಡನ್ನ ಅದನ್ನೆಲ್ಲ ಬಡವರಿಗೆ, ದೀನ ದಲಿತರ ಸೇವೆಗಿಡಿ. ಅದೇ ದೇವರ ಪೂಜೆ. ದೇವಸ್ಥಾನ ಕಟ್ಟಿದ್ರೆ ದೇವ್ರ ಪೂಜೆ ಆಗಲ್ಲ. ಯಾವಾಗ ದುಃಖಿಗಳು ಸೇವೆ ಮಾಡ್ತೀರಿ ಅವಾಗ ದೇವ್ರ ಪೂಜೆ ಆಗ್ತದೆ. ದೇವರನ್ನಂತೂ ನೋಡಿಲ್ಲ, ತನ್ನೇನ್ ನೋಡ್ಲಿಲ್ಲ, ಮಕ್ಕಳನ್ನಾರು ನೋಡಿದೀವಲ್ಲ, ಮಾಡಿ ಸೇವೆ. ಇನ್ನೊಬ್ಬರನ್ನ ದೂರೋ ಬದಲು ನಮ್ಮನ್ನ ನಾವು ದೂರ್ಕೊಂಡು ನಮ್ಮನ್ನ ಸರಿ ಮಾಡ್ಕೊಳ್ಳೋಣ. ಅವಾಗ ನಮಗೆ ಮೆಟ್ಲತ್ಲಿಕ್ಕೆ ಆಗುತ್ತೆ. ದೂರ್ತಾ ಕೂತ್ರೆ ಬುಕ್ ದೊಡ್ಡ ಆಗ್ತಾ ಹೋಗುತ್ತೆ. ಬಿಟ್ರೆ ನಾವ್ ಹೇಳುದು, ಅವನಲ್ಲಿರೋ ಸರಿಯನ್ನು ಹುಡುಕಿ ಅದಕ್ಕೆ ನೀರ್ ಹಾಕಿ. ಇದಿಷ್ಟು ಕೆಲಸ ಮಾಡಿ ನಮ್ಮ ದೇಶ ಎಲ್ಲಿಗೂ ಹೋಗುತ್ತೆ. ಬರೀ ವಂದೇ ಮಾತರಂ, ಜನಗಣ ಮನ,
ಅದ್ರಲ್ಲಿ ಹೇಳಿದಾಗ ನಾವು ಬದುಕ್ತಿಲ್ವಲ್ಲ. ಅಯೋಧ್ಯೆ ಆಗಲಿ ದೇವಸ್ಥಾನ ಆಗ್ಲಿ ಅಂತೀವಿ, ಎಷ್ಟು ಜನ ಇಲ್ಲಿ ರಾಮನಾಮ ಹೇಳ್ತಾ ಇದ್ದೀವಿ, ಎಷ್ಟು ಜನ ಭಗವದ್ಗೀತೆ ನಮ್ಮ ದೇಶ ಅಂತ ಒದ್ದಾಡ್ತೀವಿ, ಎಷ್ಟೋ ಜನ ಹಿಂದೂಗಳಿದ್ದೀರಿ, ಭಗವದ್ಗೀತೆ ಬಾಯ್ಪಾಠ ಇದೆ, ಯಾರು ಕೇಳಿದ್ರೆ ನಮಗೆ ಉತ್ತರ ಇಲ್ಲ. ಮತ್ತೆ ಧರ್ಮ ಗ್ರಂಥವೇ ಗೊತ್ತಿಲ್ಲ, ಧರ್ಮದ ಬಗ್ಗೆ ಮಾತಾಡುವುದು ಹೇಗೆ? ಹಳ್ಳಿ ಹಳ್ಳಿಲಿ ಗೋಶಾಲೆಗಳನ್ನು ಮಾಡಿ, ಗೋ ಬ್ರಾಹ್ಮಣ, ಬ್ರಾಹ್ಮಣ ಅಂದ್ರೆ ಸಾತ್ವಿಕ ಜನ, ಜನಿವಾರ ಹಾಕಿದ್ದು ಅಂತಲ್ಲ, ತಪ್ಪು ತಿಳ್ಕೊಳ್ಬೇಕು. ಈ ಮೂರು ಪ್ರಪಂಚದಲ್ಲಿ ಎಲ್ಲಿ ಸುಭಿಕ್ಷ ಆಗಿರುತ್ತೆ ಅಲ್ಲಿ ದೇಶ ಸುಭಿಕ್ಷ ಆಗಿರುತ್ತೆ. ಹಸು ಯಾರು ಹೇಳಿ, ಹಸು ಕಡಿತಾ ಇದ್ದಾರೆ, ಕೊಡ್ತಾ ಇರೋದು ಯಾರು? ಬೇಗ ದುಡ್ಡು ಕೊಡ್ತಾನೆ ಅಂತ ಹಾಲು ಕರೆಯೋ ಹಸುವನ್ನ ಹಾಲು ಕೊಡಲ್ಲ ಅಂದ್ಮೇಲೆ ಕೊಡ್ತಾ ಇರೋದು ಯಾರು? ನಾವೇ. ನಾವು ಎಷ್ಟು ಆಪ್ಷನ್ ಕೊಡ್ತೀವೋ ನಮ್ಮೊಳಗೆ ಕೆಟ್ಟದ್ದು ಬರ್ಲಿಕ್ಕೆ, ಮನಸ್ಸಿಗೂ ಹಾಗೆ ದೇಶಕ್ಕೂ ಹಾಗೆ, ಅಷ್ಟು ಒಳಗೆ ಪ್ರವೇಶ ಆಗುತ್ತೆ. ಅದು ನಿಮ್ಮನ್ನು ಹಾಳು ಮಾಡೇ ಹೋಗುದು. ದ್ರೌಪದಿಯನ್ನು ಹಾಳು, ದ್ರೌಪದಿ ಭೀಷ್ಮನ ಎದುರುಗಡೆ ನಿಂತವಳನ್ನು ಹಾಳು ಮಾಡಿದ್ ಯಾವುದು? ಕ್ರೋಧ. ಹೆಣ್ಣು ಏನು ಬೇಕಾದ್ರೂ ಮಾಡುತ್ತೆ ತನ್ನ ಸಿಕ್ತಿಂದ, ಯಾಕೆ ಹೆಣ್ಣಿಗೆ ವಿವೇಕ ಕಮ್ಮಿ. ತಾಳ್ಮೆಯಿಂದಿದ್ರೆ, ತಾಳಿ ಅಂದ್ರೆ ಅದೇ ತಾಳು, ಸಹನೆಯಿಂದ ನಿನ್ನನ್ನು ನೀನು ಅರಿತುಕೋ. ನಾವು ಅರಿತುಕೊಂಡಿದ್ದೀವ, ಅದಕ್ಕೆ ಆದಿ ಆಧ್ಯಾತ್ಮಿಕ ಅಂತ ಹೇಳಿದ್. ನಿಮ್ಮನ್ನ ನೀವು ತಿಳ್ಕೊಳ್ಳುದು ಆಧ್ಯಾತ್ಮ, ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸಂಜೆ ಮೇಲೆ ಟಿವಿ ನೋಡೋ ಬದಲು ದೊಡ್ಡವರಿಗೆ ನಮ್ಮ ರಿಕ್ವೆಸ್ಟ್, ನಮ್ಮ ಮಕ್ಕಳು ಸರಿ ಇಲ್ಲ ಅನ್ನೋ ಬದಲು ನಾವೆಷ್ಟು ಸರಿ ಇದೀವಿ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅವರು ಸರಿ ಇರ್ತಾರೆ. ರಾಜಕೀಯದವರಿಗೆ ನನ್ನ ರಿಕ್ವೆಸ್ಟ್, ನೀವೇನೆಲ್ಲ ಆಶ್ವಾಸನೆ ಕೊಟ್ಟಿರ್ತೀರೋ 90% ಅದನ್ನ ಪೂರ್ತಿ ಮಾಡಿ. ನೆಕ್ಸ್ಟ್ ಟೈಮಿಗೆ ಕ್ಯಾನ್ವಾಸ್ ಬೇಡ. ಅವರು ಹೃದಯದಿಂದ ರಾಜ್ಯ ಆಳುದು ಅಂತೊಂದುಂಟು, ಬುದ್ಧಿಯಿಂದ ರಾಜ್ಯ ಆಳುದು ಅಂತುಂಟು. ರಾಮ ಹೃದಯದಿಂದ ರಾಜ್ಯ ಆಳಿ ಬುದ್ಧಿಯಿಂದಲ್ಲಿ. ಯಾರು ಹೃದಯದಿಂದ ಮಾತಾಡ್ತಾನೋ ಅವನಿಗೆ ಶತ್ರು ಇಲ್ಲ ಪ್ರಪಂಚದ. ನಮ್ಮ ಯಾರೋ ಕೇಳಿದ್ರು, ನಿಮಗೆ ನಾವು ವಿಷ ಹಾಕಿದ್ರೆ ಧಾರಾಳವಾಗಿ ಸ್ವೀಕಾರ ಮಾಡ್ತೀನಿ, ನಿನ್ನನ್ನು ನಾನು ದ್ವೇಷ ಮಾಡುವುದಿಲ್ಲ ಅಂತ. ಯಾಕೆ? ನನ್ನ ವಿಧಿ ಹಾಗೆ ಇದ್ರೆ ನಾನು ನಿನ್ನನ್ನು ದ್ವೇಷ ಮಾಡಿ ಫಲ ಆದ್ರಿ. ಈಗಿನ ರಾಜಕೀಯದವ್ರು ಯಾರು ಬೈದ್ರೆ ವಾಪಸ್ ಬೈಲಿಲ್ಲ ಅಂದ್ರೆ ಅವರಿಗೆ ಸಮಾಧಾನ ಇಲ್ಲ. ಇವ್ರ ಅವ್ರ ಬಿಪಿ ಏನಾಗಲ್ಲ, ಇವ್ರ ಬಿಪಿ ಪೂರ್ತಿ ವೇರಿ ಆಗಿರುತ್ತೆ. ದಿನಾ ಪ್ರಾರ್ಥನೆ ಮಾಡೋವನಿಗೆ ಕಾಯಿಲೆ ಬರಲ್ಲ, ಹೃದಯ ಶುದ್ಧ ಇರುತ್ತೆ. ಹೃದಯ ಶುದ್ಧಿ ಆದ್ರೆ ರಕ್ತ ಶುದ್ಧಿ ಆಯ್ತು. ಅದೇ ಉಪವಾಸಕ್ಕಿರೋ ರಹಸ್ಯ. ಏಕಾದಶಿ ಉಪವಾಸ ಇರುವುದಲ್ಲಿ, ಗಾಂಧಿ ಮಾಡಿದ ಉಪವಾಸ ಇರುವುದಲ್ಲಿ, ಪೈಗಂಬರ್ ಮಾಡಿದ ಉಪವಾಸ ಇರುವುದಲ್ಲಿ, ಕ್ರಿಶ್ಚಿಯಾನಿಟಿ ಉಪವಾಸ ಇರುವುದು. ಉಪವಾಸ ಅಂದ್ರೆ ಪ್ರಾಣವನ್ನ ಪರಮಾತ್ಮನಿಗಿಟ್ಟು ಕರೆಯುವುದು. ಕೇಳೇ ಕೇಳ್ತಾನೆ, ನೀವಿಷ್ಟು ಜನ ಇವತ್ತು ಸುಮ್ಮನೆ ಕೂತಲ್ಲೊಂದು ಮಾಸ್ ಪ್ರೇಯರ್ ಮಾಡಿ ಮಳೆ ಬರ್ಲಿ ಅಂತ, ಪರಮಾತ್ಮ ಕೊಟ್ಟೆ ಕೊಡ್ತಾನ ಆ ಮಳೆ? ಒಬ್ರು ಕೇಳಿದ್ರೆ ಬರುದಿಲ್ಲ. ಅಷ್ಟು ಜನ ಸ್ಟ್ರೈಕ್ ಮಾಡಿದ್ರೆ CM ಬರ್ಬೇಕಾಗ. ಹಾಳಾಗ್ಬೇಕಾದ್ರು ಒಂದು ಗುಂಪು ಬೇಕು, ಉದ್ಧಾರ ಆಗ್ಲಿಕ್ಕೂ ಒಂದು ಗುಂಪು ಬೇಕು. ಹಾಳು ಮಾಡೋ ಗುಂಪು ಜಾಸ್ತಿ, ಉದ್ಧಾರ ಮಾಡ್ಲಿಕ್ಕೆ ಎಷ್ಟು ಗುಂಪಿದೆ? ಉದ್ಧಾರ ಮಾಡ್ಲಿಕ್ಕೆ ಯಾರಿಲ್ಲಲ್ಲ, ಹಾಳು ಮಾಡ್ಲಿಕ್ಕೆ ಎಲ್ಲ ಐಡಿಯಾ ಕೊಡೋರಿದ್ದಾರೆ. ನೀನು ಪಾರ್ಟಿ ಮಾಡು, ಅವನನ್ನು ಹೊಡಿ, ನೀನು ಅವನ ಜೊತೆಗೆ ತಿರುಗಾಡು, ಇದೆಲ್ಲ ಹೆಂಗಸರಲ್ಲುಂಟು. ನೀನು ಯಾರ ಜೊತೆಗೆ ಬೇಕಾದ್ರೆ ಫೇಸ್ಬುಕ್ ಅಲ್ಲಿ ಮಾತಾಡು, ಇದೊಂದು ಸ್ಟೈಲ್. ಈಗ ಸೊಸೈಟಿ ಅವರನ್ನು ಯಾವ ದೃಷ್ಟಿಯಲ್ಲಿ ಮುಂದೆ ನೋಡುತ್ತೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಿದ್ರೆ ಅವ್ರು ಆ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಮಾಡ್ತಾ ಇರೋದೇ ಅದೇ ಅಲ್ವಾ, ಹೋಮ್ ಸ್ಟೇ ಹೆಸರಲ್ಲಿ. ಜನಕ್ಕೆ ದೇವರು ನಾನು ಪರಮಾತ್ಮನೂ ಅಲ್ಲ, ಯಾರು ಅಲ್ಲ, ದುಡ್ಡು. ಆ ದುಡ್ಡಿನಿಂದ ನೀವೆಷ್ಟು ಹೋಗ್ತೀರೋ, ನಿಮಗೆ ನೆಂಟರನ್ನು ಪ್ರೀತಿಸ್ಲಿಕ್ಕಾಗಲ್ಲ, ಗಂಡ ಹೆಂಡತಿನ ಪ್ರೀತಿಸ್ಲಿಕ್ಕಾಗಲ್ಲ, ದೇಶನಂತೂ ಪ್ರೀತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇಶನ ಪ್ರೀತಿಸಿದ್ರೆ ಸಂಬಳಕ್ಕೋಸ್ಕರ ಅವ ಹೊರದೇಶಕ್ಕೆ ಹೋಗಲ್ಲ, ಸ್ವದೇಶಿ ಆಗ್ತಾನೆ. ಸ್ವದೇಶದಲ್ಲಿ ಬಟ್ಟೆ ನಾವು ಹಾಕಿದ್ರೆ ಎಷ್ಟೋ ಜನ ಕೈಮಗ್ಗದವರಿಗೆ ಬಟ್ಟೆ ಕೆಲಸ ಸಿಗುತ್ತೆ, ನಾವು ಹಾಕ್ತಿಲ್ವೇ. ಸ್ವದೇಶದ್ದು ವಸ್ತುಗಳನ್ನು ನಾವು ಬಳಸಿದ್ರೆ ದೇಶದ ಬಡತನ ಹೋಗ್ತದೆ. ಯಾಕೆ? ನಿಮ್ಮ ಷೇರು ಹೋಯ್ತದೆ. ನಿಮಗೆ ಬೇಕಾದ ವಸ್ತುಗಳನ್ನ ನೀವೇ ಬೆಳ್ಕೊಂಡ್ರೆ ಉದಾಸೀನ ಬಿಟ್ಟು ಬಡವರಿಗೆ ತರಕಾರಿ ಸಿಗುತ್ತೆ. ಇದಿಷ್ಟು ಸೊಲ್ಯೂಷನ್ ಪ್ರಪಂಚದ ಶಾಂತಿ. ನಿಮ್ಮಲ್ಲಿರೋ ಕೆಟ್ಟ ಜಾತಿ ಬುದ್ಧಿಯನ್ನು ಬಿಡಿ. ಯಾರು ಎಲೆಕ್ಷನ್ ನಿಂತರೂ ಅದೊಂದು ರೋಗ ಇದೆ. ಅವ್ನು ನಮ್ಮ ಜಾತಿ, ಅವನ ಅವನಲ್ಲಿರೋ ಕ್ವಾಲಿಟಿ ನೋಡೋ ಹಣೆ ಬರ ನಮ್ಮಲ್ಲಿ. ಮತ್ತೆ ದೇಶ ಸುಭಿಕ್ಷ ಆಗುದು ಹೇಗೆ? ಈ ಮೈಕನ್ನ ಕೊಡಬೇಕಾದ್ರೆ ಆ ಮೈಕನ್ನು ಸರಿ ಆಪರೇಟ್ ಮಾಡೋವನಿಗೆ ಕೊಡ್ಬೇಕು.
ಅಲ್ವಾ? ಆ ಮೈಕ್ ಬಗ್ಗೆ ಗಂಧಗಾಳಿಯಿಂದ ಅವನಿಗೆ ಆ ಮೈಕ್ ಕೊಟ್ರೆ ಮೈಕು ಹಾಳು, ಸಮಯವೂ ಹಾಳು. ಓಟ್ ಹಾಕವರಿಗೆ ನನ್ನ ರಿಕ್ವೆಸ್ಟ್, ನಮ್ಮ ಜಾತಿಯವನ ಬಿಡಿ, ನಮ್ಮ ದೇಶನ ಅವನು ಕಾಯ್ತಾನೆ ಅಂತ ನಂಬಿ ಓಟ್ ಹಾಕಿ. ಇದು ತಲೆಯಲ್ಲಿರ್ಬೇಕು, ಯಾಕೆ ಇದು ನಮ್ಮಿಬ್ಬರ ತಲೆ ಮೇಲಿರೋ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಮೇಲಿರೋ ಜವಾಬ್ದಾರಿ. ಅದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನಾವೆಲ್ಲ ಬದುಕ್ತಿರೋದು ನಾನು ನಂದು ನನ್ನ ಪ್ರಪಂಚ, ಅದಕ್ಕಿಂತ ದಾಟಿ ನಾವು ಯೋಚನೆಯೇ ಮಾಡಲ್ಲ. ಹಾಗಾಗಿ ನಮಗೆ ನೆಂಟ್ರಿಗೆ ತೊಂದರೆ ಆದ್ರಾಗೂ ಹೆಲ್ಪ್ ಮಾಡಲ್ಲ. ಸಾವಿರಗಟ್ಟಲೆ ನೆಂಟ್ರಿರ್ತೀವಿ ಮನೆ ಇದರಲ್ಲಿ, ಮನೆ ಫಂಕ್ಷನ್ ಅಲ್ಲಿ. ಅದೇ ನಿಮ್ಮ ನೆಂಟ್ರಿಗೆ ತೊಂದರೆ ಆದಾಗ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆ ಸಾವಿರ ಜನ ಸಾವಿರ ರೂಪಾಯಿ ಹಾಕಿದ್ರೆ ಆ ಮದುವೆ ಸಾಲ ಇಲ್ಲದೆ ಆಗತ್ತೆ. ನಾವು ರೆಡಿ ಇಲ್ವಲ್ಲ ಅದು ಮಾಡ್ಲಿಕ್ಕೆ, ಬೇಕಾದ್ರೆ ಒಗ್ಗರಣೆ ಹಾಕ್ತೀವಿ. ದೇಶದ ಬಗ್ಗೆ ಇಷ್ಟಿಷ್ಟು ದೊಡ್ಡ ಲೆಕ್ಚರಿಂಗ್ ಕೊಡ್ತೀವಿ ನೋಡಿ. ದೇಹ ಇದ್ರೆ ದೇಶ, ಹಳ್ಳಿಲಿರೋ ಹಳ್ಳಿತನಗಳನ್ನು ಹಾಗೆ ಕಾಪಾಡಿ. ನಿಮ್ಮಲ್ಲಿರೋ, ನಾವ್ ಹೇಳಿದ್ವಿ, ಸೀರೆ ಉಡವರಿಗೆ ಹೊರಗಡೆ ವೆಸ್ಟರ್ನ್ ಕಲ್ಚರ್ ನೋಡಿದಾಗ ಅನ್ಸದ್ ಇದು ನಾವ್ ಹಿಂದುಳಿದಿದೀವಿ ಅಂತ. ನೋಡಿ, ಹೊರದೇಶದವರಿಗೆ ಅವರ ಕಲ್ಚರ್ ಇದೆ, ಬಾಲಿಗೆ ಹೋದ್ರೆ ಅವರ ಕಲ್ಚರ್ ಇದೆ, ಚೈನೀಸಿಗೆ ಅವರ ಕಲ್ಚರ್ ಇದೆ. ಅವ್ರು ಯಾರು ಅದನ್ನ ಅಸಹ್ಯ ಅಂತ ಅನ್ಕೊಂಡಿಲ್ಲ. ಇಂಡಿಯನ್ಸಿಗೆ ಕನ್ನಡ ಮಾತಾಡಿದ್ರೆ ಕಷ್ಟ, ಕರ್ನಾಟಕದವರು ಅದಕ್ಕೆ ಬೆಲೆ ಸಿಗಲ್ವ. ನಮ್ಮ ದೇಶದ ಬಟ್ಟೆ ಹಾಕ್ಲಿಕ್ಕೆ ನಮಗೆ ಮುಜುಗರ ಇದೆ, ಹೊರದೇಶದವರಿಗಿಲ್ಲ. ನಮ್ಮಲ್ಲಿ ನಾವು ಗಟ್ಟಿ ಇದ್ರೆ ನಮ್ಮನ್ನ ಯಾರು ಹಂದಾಡಿಸ್ತಾರೆ? ಯಾರು ಹಂದಾಡಿಸ್ತಾರೆ? ನಮ್ಮಲ್ಲಿ ನಾವು ಗಟ್ಟಿ ಇಲ್ಲ, ಅದೇ ಸಮಸ್ಯೆ ಆಗಿದೆ. ಸಂಘಟನೆ ಕಲಿಯುಗದಲ್ಲಿ ಆಗ್ಬೇಕು, ಸಂಘಟನೆ ಆಗ್ಬೇಕಂತ ಒಂದು ಮನಸ್ಥಿತಿ. ನಾನ್ ಪೊಲಿಟಿಕಲ್ ಆಗಿ ನಾವೀಗ ಸಂತೋಷಿ ಹತ್ರ ಇಟ್ಟು ಆ ನದಿ ನದಿ ಅಂತ ಹೇಳ್ತೀವಿ. ಆ ಪುಣ್ಯ ನದಿಗಳನ್ನು ಕಾಯಬೇಕಾಗಿದೆ ಈಗ ಪರಿಸ್ಥಿತಿ. ನಾನ್ ಪೊಲಿಟಿಕಲ್ ಆಗಿ ಯೂತ್ಸಿಗೆ ನನ್ನ ರಿಕ್ವೆಸ್ಟ್, ಅಷ್ಟು ಜನ ಸೇರಿ ದೇವ್ರ ನಂಬ್ತಿರೋ ಬಿಡ್ತಿರೋ, ದೇಶ ಅದು ನಂಬ್ತೀರಲ್ಲ, ಆ ದೇಶಕ್ಕೋಸ್ಕರ ಬದುಕಿ. ದುಡ್ದ್ರದಲ್ಲಿ ಒಂದು ಭಾಗ ಪಾರ್ಟಿ ಗಿರಿಟಿ ಎಲ್ಲ ಮಾಡಿ ಹಾಳು ಮಾಡ್ತೀವಿ, ನಿಮ್ ನಿಮ್ ಊರಿಗೋಸ್ಕರ ತೆಗ್ದಿಡಿ, ಊರು ಉದ್ದಾರ ಆಯ್ತು. ಯಾವ ಗೌರ್ಮೆಂಟ್ ಫಂಡ್ ಬೇಡ. ಅತಿಥಿ ದೇವೋಭವ, ಮಾತೃದೇವೋಭವ, ಪಿತೃದೇವೋಭವ, ಇದನ್ನು ಹೇಳಿದ್ದು ದೇಶ. ಇವತ್ ಅವಸ್ಥೆ ವಾಟ್ಸಪ್ ಅಲ್ಲಿ ಹಾಯಿ ಮಾಮ ಹಾಕಿ ಅವರನ್ನ ವೃದ್ಧಾಶ್ರಮಕ್ಕೆ ಬಿಡ್ತೀವಿ. ಐದು ಹೆತ್ತು ಮಗುಗೆ, ಹೆತ್ತು ತಾಯಿಗೆ ಐದು ಮಕ್ಕಳು ಭಾರ ಅಲ್ಲ, ಐದು ಮಕ್ಕಳಿಗೆ ತಾಯಂದ್ರೆ ಭಾರ ಆಗೋ ಪರಿಸ್ಥಿತಿಯಾಗಿ ಮತ್ತೆ ನಮ್ಮ ದೇಶ ಹೆಮ್ಮೆಗೆ ಹೋಗುದು ಹೇಗೆ? ಇದನ್ನೆಲ್ಲ ನಿಮ್ಮನ್ನು ಹರ್ಟ್ ಮಾಡ್ಲಿಕ್ಕೆ ಹೇಳ್ತಿಲ್ಲ, ಇದು ನಿಮ್ಮನ್ನು ಸರಿ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೆ. ಇಷ್ಟ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದೆ. ಅದು ಮುಗಿಯುವ ಮೊದಲು ಏನಾದ್ರು ನಮ್ಮ ಆಂಗಿಕದಲ್ಲಿ ಮಾತಲ್ಲಿ ಏನಾದ್ರು ಹರಟ್ ಆಗಿದ್ರೆ ದಯಮಾಡಿ ಕ್ಷಮಿಸಿ. ಶುದ್ಧ ಅಲ್ಲದ ಮಾಧ್ಯಮ ಇದಿಷ್ಟು ನನ್ನ ಗುರುಗಳು ಹೇಳು ಅಂತ ಹೇಳಿದ್ದು, ಅದನ್ನು ಹೇಳಿದೀವಿ. ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟು. ಗೂಗಲ್ ಮ್ಯಾಪ್ ಅಲ್ಲಿ ಮ್ಯಾಪ್ ಹಾಕ್ತದೆ, ಅದನ್ನು ತಗೊಳ್ಳಿ. ಅಡ್ ರೂಟ್ ಅಲ್ಲಿ ಹೋಗೋರು ಅದ್ರಲ್ಲಿ ಹೋಗ್ಬೋದು, ಗುಂಡಿಗೆ ಬೀಳೋದು ಪಕ್ಕ. ಆ ಗೂಗಲ್ ಮ್ಯಾಪ್ ಕೆಲಸ ಮಾತ್ರ ನಾನು ಮಾಡಿದ್ದು. ಅದಕ್ಕೆ ಹೇಳಿ ನಮ್ಮ ನವದೂತರು ಗುರುಗಳು ದಯಮಾಡಿ ಯಾವ ಐಡೆಂಟಿಟಿ ಕೊಡ್ಬೇಡಿ. ಯಾವತ್ತಾರು ಶುದ್ಧ ಆಗಿದ್ದು ಒಂದಿನ ಇದ್ರೆ ಪಬ್ಲಿಕ್ ಅಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ಇವತ್ತು ಅಶುದ್ಧ ಅಂತ ಹೇಳಿ ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡಿದ ಕಾರಣ ಇಷ್ಟೇ, ಅಶುದ್ಧವೇ ಇರೋದು ಒಳಗೆ. ನೀವು ಅನ್ಕೊಂಡಿದ್ದು ನಾನು ಶುದ್ಧ ಆಗಿದ್ದೀನಿ, ಅದು ಭ್ರಾಂತಿ. ಅದನ್ನ ತಲೆಯಿಂದ ತೆಗೀರಿ. ನನ್ನ ಗುರುಗಳು ಹೇಳಿದ್ರು, ಸತ್ಯ ಹೇಳು, ನನಗೇನ್ ಹೇಳಬೇಕು ಅದಕ್ಕೆ ಮಾಧ್ಯಮ ಆಗು, ನೀನು ಶುದ್ಧ ಆಗ್ತೀನಿ. ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ, ಮೈಕಿನ ಕೆಲಸವೇ ನಾವು ಮಾಡ್ತೀವಿ. ಹಾಗಾಗಿ ಗೂಗಲಿಗೆ ಯಾರು ನೀವು ಗುರೂಜಿ ಅಂತ ನಮಸ್ಕಾರ ಮಾಡುವುದಿಲ್ಲಲ್ಲ, ನಮಗೂ ಮಾಡಬೇಕು. ನಮಗೆ ಸನ್ಮಾನ ಈ ಬಾಳೆಹಣ್ಣು ಕೊಡೋದು, ಬಾಳನ್ನು ಹಣ್ಣು ಮಾಡಿ ಅದೇ ಫಲ ಸಮರ್ಪಣೆ. ನಡವಳಿಕೆ ಅಂದ್ರೆ ನಮಸ್ಕಾರ, ಬರೀ ನಮಸ್ಕಾರ ಅಲ್ಲ, ನಿಮ್ಮ ನಡವಳಿಕೆ ನಮಸ್ಕಾರ ಆಗ್ಬೇಕು. ನೆಕ್ಸ್ಟ್ ಟೈಮ್ ಒಂದೇ ಮಾತ್ರ ಹೇಳ್ತಾ ನಿಮಗೆ ಫೀಲ್ ಇರಬೇಕು, ಟುಡೇ ಐ ಆಮ್ ಹ್ಯಾವಿಂಗ್ ದಟ್ ಡಿಸರ್ನೆಸ್, ಇವತ್ತು ನಾನು ಹೇಳ್ತೀನಿ ಒಂದೇ ಮಾತ್ರ ಅಂತ. ಹಾಗೆ ಒಂದು ದಿನ ಆದ್ರೂ ಬದುಕಿ, ನಿಮ್ ನಿಮ್ ಬೀದಿ ಕ್ಲೀನ್ ಮಾಡಿ. ಭಾರತ ಅಂದ್ರೆ ಭಾರತ, ಇದಕ್ಕೆ ಜೀವ ಇದೆ ಈ ಮಣ್ಣಿಗೆ. ಈ ಮಣ್ಣಲ್ಲಿ ಕಸ ಹಾಕೋದು ಒಂದೇ, ಭಾರತಾಂಬೆಗೆ ಪ್ಲಾಸ್ಟಿಕ್ ಇಂದ, ಹಾಲು ಕೊಟ್ಟೆಯಿಂದ, ಹಳೆ ಬಟ್ಟೆಯಿಂದ, ಕೊಳಕು ನೀರಿಂದ ಅಭಿಷೇಕ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಕೊಳಕು ನೀರು, ಹೋಟೆಲ್ಗಳ ನೀರು ಬಿಡ್ತಾ ಇರೋದೇ ಅವಳ ನದಿಗೆ ಹೇಳ್ತೀವಿ. ಈಗಷ್ಟೇ ಹೇಳಿದ್ವಿ, ಶೀತಲ ಮಲೆಯಜ ಶಾಲಿನಿ. ಆ ಮಲೆಯಜ ಶಾಲಿನಿ ಅವಸ್ಥೆ ನಾವೀಗ ಏನ್ ಮಾಡಿದೀವಿ? ನಮ್ಮ ಉಜಾಲ ಹಾಕ್ತಾ ಇದ್ದೀವಿ. ಇದನ್ನೆಲ್ಲ ಶುದ್ಧ ಮಾಡಿ. ಇದರಲ್ಲೆಲ್ಲೂ ನನ್ನ ಸ್ಕೋಪ್ ಹೊಡಿಲಿಕ್ಕೆ ಕೇಳಿದ್ದಲ್ಲ, ನಾನು ಇದಕ್ಕೆ ಪ್ರಯತ್ನ ಮಾಡ್ತೀನಿ, ನೀವು ಸೇರ್ಕೊಳ್ಳಿ. ಯಾಕೆ ದೇಶ ಸರಿ ಹೋಗಲ್ಲ ನೋಡೋಣ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.